ಸಾಲ ಕೊಟ್ಟಿರೋದ್ರಿಂದ ಸಾಲ ಆಗುತ್ತೆ ಅದು ನಮ್ಮ ದುಡ್ಡು ತಗೊಂಡೆ ಸರ್ ನೀವು ತೀರಿಸಬೇಕ ಬೇಡ ಸಿ ಜಿಎಸ್ಟಿ ಪರಿಹಾರ 14% ಕೊಡ್ತಿದ್ರು ನಮಗೆ ನಮ್ಮ ಗ್ರೋತ್ 14% ಇರ್ತಿತ್ತು 5 ವರ್ಷದವರೆಗೆ ಅದು ಮುಂದುವರಿಸ್ತೀವಿ ಅಂತ ಒಪ್ಪಿಕೊಂಡಿದ್ರು ಜಿಎಸ್ಟಿ ಕೌನ್ಸಿಲ್ ನಲ್ಲಿ ಅದನ್ನ ಮುಂದುವರಿಸಬೇಕು ಅಂತ ನಾವೆಲ್ಲ ಒತ್ತಾಯ ಮಾಡಿದ್ವಿ ಅಸೆಂಬ್ಲಿ ನಲ್ಲೆಲ್ಲ ಒತ್ತಾಯ ಮಾಡಿತ್ತು ಬಿಕಾಸ್ ಇನ್ನು ಸ್ಟೇಬಲೈಸ್ ಆಗಿಲ್ಲ ಕರ್ನಾಟಕದ ಟ್ಯಾಕ್ಸಸ್ ಅದನ್ನ ಇನ್ನ ಒಂದು 5 ವರ್ಷ ಮುಂದುವರಿಸಬೇಕು ಅಂತ ಒತ್ತಾಯ ಮಾಡಿದ್ವಿ ಬಟ್ ಅವರು ಒಪ್ಪಿಲ್ಲ ಇವರು ಬಲವಾಗಿ ಕೇಳಿಲ್ಲ ನಿಮಗೆ ಜಿಎಸ್ಟಿ ಬರದೇ ಹೋದ್ರೆ ರಾಜ್ಯದಲ್ಲಿ ಹಣಕಾಸಿನ ಪರಿಸ್ಥಿತಿ ಇನ್ನು ಕೆಟ್ಟ ಹೋಗುತ್ತೆ ಜಿಎಸ್ಟಿ ಕಾಂಪನ್ಸೇಷನ್ ಬರದೇ ಹೋದ್ರೆ ಇನ್ನು ಕೂಡ ರಾಜ್ಯದಲ್ಲಿ ಈಗಾಲೇ ಕೆಟ್ಟಿದೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಬಡವರು ರೈತರು ಇವರ ಮೇಲೆ ದೊಡ್ಡ ದುಷ್ಪರಿಣಾಮ ಆಗುತ್ತದೆ ಒಬ್ಬರು 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 ರೈತರ ಕೃಷಿ ಉತ್ಪನ್ನಗಳಿಗೆ ಜಿಎಸ್ಟಿ ವಿನಾಯಿತಿನ ಕೇಳಿದ್ರು ಆದ್ರೆ ಬರಿ ಒಡವೆಗಳಿಗೆ ವಿನಾಯಿತಿ ಕೊಡುವಂತ ಕೆಲಸ ಆಗಿದೆ ಹೌದು ಒಡವೆಗಳಿಗೆ ವಿನಾಯಿತಿ ಕೊಡ್ತಾರೆ ಆದ್ರೆ ರೈತರಿಗೆ ಅದನ್ನ ವಿನಾಯಿತಿ ಕೊಡಲಿಕ್ಕೆ ಈ ಸರ್ಕಾರ ಹಿಂದೇಟ್ ಹಾಕ್ತದೆ ಇವತ್ತು ಇದು ಇದೆಯಲ್ಲ ಎಂತದು ಎಂಎಸ್ಪಿ ಬಗ್ಗೆ ಒಂದು ಕಾನೂನು ಮಾಡಿಕೊಡಬೇಕು ಅಂತ ರೈತರೆಲ್ಲ ಒತ್ತಾಯ ಮಾಡಿದ್ರು ಅದನ್ನೆಲ್ಲ ಪ್ರಸ್ತಾಪ ಮಾಡಿಲ್ಲ ರೈತರದು ದಡಿದ ಡಿಮ್ಯಾಂಡ್ ನಮಗೆ ಎಂಎಸ್ಪಿ ನೀವು ಬೇಕಾಬಿಟ್ಟಿ ಕೆಲವು ಪದಾರ್ಥಗಳು ಕೊಂಡ್ಕೊತೀರಿ ಕೆಲವು ಕೊಂಡ್ಕೊಳ್ಳಲ್ಲ ಅದು ವೈಜ್ಞಾನಿಕವಾಗಿರೋದಿಲ್ಲ ಅವೈಜ್ಞಾನಿಕವಾಗಿರ್ತದೆ ಈಗ ರಾಗಿ 14-15 ಲಕ್ಷ ಕ್ವಿಂಟಾಲ್ ಬೆಳೀತಾರೆ ಕರ್ನಾಟಕದಲ್ಲಿ ನೀವು ಕೊಡ್ಕೊತೀವಿ ಅಂತ ಹೇಳಿರೋದು 2.1 ಲ್ಯಾಕ್ ಕ್ವಿಂಟಾಲ್ಸ್ ಭತ್ತ 30 ಲಕ್ಷ ಕ್ವಿಂಟಾಲ್ ಬೆಳೀತಾರೆ ನೀವು ಕೊಂಡ್ಕೊತೀವಿ ಅಂತ ಹೇಳಿರೋದು 5 ಲಕ್ಷ ಟನ್ ಅದನ್ನು ಸರಿಯಾಗಿ ಅದು ಯಾವಾಗ ಮಾಡ್ತಾರೆ ನೀವು ಈ ಎಂತದ್ದು ಖರೀದಿ ಕೇಂದ್ರಗಳು ಯಾವಾಗ ಮಾಡ್ತಾರೆ ಅಂತಂದ್ರೆ ಕುಯಿಲಾದ್ಮೇಲೆ ಮಾಡ್ತಾರೆ ಜನ ಕಣದಲ್ಲೇ ಮಾರ್ಬಿಡ್ತಾರೆ ರೈತರು ಸಾಲ ಮಾಡ್ಕೊಂಡಿರ್ತಾರೆ ಇನ್ನೇನೋ ಆಗಿರ್ತದೆ ಮನೇಲಿ ಇಟ್ಕೊಳಕಾಗಲ್ಲ ಅಲ್ಲೇ ಮಾರ್ಬಿಟ್ಟಿರ್ತಾರೆ ಮಧ್ಯವರ್ತಿಗಳಿಗೆ ಅನುಕೂಲ ಆಗ್ತದೆ ಅಷ್ಟೇ ಒಂದ್ ಕಡೆ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ ರೈತರಿಗೆ ಕೊಡಬೇಕಾದ ಸಬ್ಸಿಡಿ ಕಡಿಮೆ ಮಾಡ್ತಾರೆ ಆದ್ರೆ ಸಾಲ ಮಾತ್ರ ದೊಡ್ಡ ಮಟ್ಟದಲ್ಲಿ ಯಾಕಂತಂದ್ರೆ ಕಾರ್ಪೊರೇಟ್ ಬಾಡಿಗಳಿಗೆ ಟ್ಯಾಕ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ ಸಾಮಾನ್ಯ ಜನರ ಮೇಲೆ ಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಕಬ್ಬಿಣ ಸಿಮೆಂಟ್ ಗೊಬ್ಬರ ಇವೆಲ್ಲ ಜಾಸ್ತಿ ಆಗ್ತವೆ ಆದರೆ ಕಾರ್ಪೊರೇಟ್ ಬಾಡಿಗಳದು ಕಡಿಮೆ ಆಗ್ತಾ ಇದೆ 30% ಇಂದ 22.5% ಬಂದ್ಬಿಟ್ಟಿದೆ ಈಗ ಎಷ್ಟಿದ ಕಾರ್ಪೊರೇಟ್ ಬಾಡಿಗಳ ಮೇಲೆ 30% ಇದ್ದಂತ ಟ್ಯಾಕ್ಸು ನೌ ಇಟ್ ಹ್ಯಾಸ್ ಕಮ್ ಡೌನ್ ಟು 22.5% ಕಾರ್ಪೊರೇಟ್ ಬಾಡಿಗಳು ಬೆಳೆಸದೆ ಇವರ ಆದ್ಯತೆ ನದಿ ಜೋಡಣೆ ಮತ್ತೆ ಕಾವೇರಿ ನದಿ ಜೋಡಣೆ ಮಾಡ್ತೀನಿ ಅಂತಾರೆ ರಾಜ್ಯಕ್ಕೆ ಮಾರಕ ಆಗುತ್ತಾ ಅಂತ ಸರ್ ಪ್ರಾಕ್ಟಿಕಲ್ ಆಗಿದೆ ಅಂತ ಅನ್ಸುತ್ತಾ ಸರ್ ಹೇಳಪ್ಪ ಪ್ರಾಕ್ಟಿಕಲ್ ಆಗಿ ಪ್ರಯತ್ನ ಮಾಡಿದ್ರೆ ಆಗ್ತವೆ ಇವು ಪ್ರಯತ್ನವೇ ಇಲ್ಲ ಬರೀ ಮಾಸ್ ಘೋಷಣೆ ಅಷ್ಟೇ ಇವ್ರದ್ದು ಘೋಷಣೆ ನರೇಂದ್ರ ವಾಜಪೇಯಿ ಅವರೇ ಹೇಳಿದ್ರು ನದಿ ಜೋಡಣೆ ಮಾಡ್ತೀವಿ ಅಂತ ಎಲ್ಲಿ ಮಾಡಿದ್ರು 6 ವರ್ಷ ಇರಲಿಲ್ಲ ಪ್ರಧಾನಮಂತ್ರಿಗಳಾಗಿ ಈಗ ಇವ್ರು ಬಂದು 8 ವರ್ಷ ಆಯ್ತಲ್ಲ ನರೇಂದ್ರ ಮೋದಿ ಅವರು ಎಷ್ಟು ವರ್ಷ ಆಯ್ತು ಬಂದು 8 ಒಟ್ಟು 14 ವರ್ಷಗಳಾಯ್ತಲ್ಲ ಬಿಜೆಪಿ ಅವರು ಬಂದು